ಭಾರತದಲ್ಲಿನ ಇ ಕಾಮರ್ಸ್ ಪರಿಸರ ವ್ಯವಸ್ಥೆಯಲ್ಲಿ ಭಾರಿ ಏರಿಕೆ ಆಗಿದ್ದರೂ ಸಹ ಭಾರತದ ಒಟ್ಟು ಚಿಲ್ಲರೆ ಪರಿಸರ ವ್ಯವಸ್ಥೆಯಲ್ಲಿ ಅದರ ಪಾಲು ಅದರ ಬೃಹತ್ ಭೌತಿಕ ವಾಣಿಜ್ಯ ಉದ್ಯಮಕ್ಕೆ ವ್ಯತಿರಿಕ್ತವಾಗಿ ಇನ್ನೂ ಚಿಕ್ಕದಾಗಿರುವುದು ಕಂಡುಬರುತ್ತದೆ. ಸಣ್ಣ ಪಟ್ಟಣಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಪಾಲು ಇನ್ನಷ್ಟು ಕಡಿಮೆಯಾಗಿರುವುದು ಕಾಣಸಿಗುತ್ತೆ. ಇ ಕಾಮರ್ಸ್ ಮೌಲ್ಯ ಸರಪಳಿಯ ಪ್ರಸ್ತುತ ಪ್ಲಾಟ್ಫಾರ್ಮ್ ಕೇಂದ್ರೀಕೃತ ರಚನೆಯಲ್ಲಿ ಈ ಅಡಚಣೆಯನ್ನು ಕಾಣಬಹುದು. ಅಲ್ಲಿ ಖರೀದಿದಾರ ಮತ್ತು ಮಾರಾಟಗಾರ ಇಬ್ಬರು ಪಟ್ಟಿ ಮಾಡಲಾದ ನಿರ್ದಿಷ್ಟ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾತ್ರವೇ ವಹಿವಾಟು ನಡೆಸಬೇಕಾಗುತ್ತೆ. ಒಂದು ಉದಾಹರಣೆಯೊಂದಿಗೆ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಖರೀದಿದಾರರಿಗೆ ಏನಾದರೂ ಅಗತ್ಯವಿದ್ದಲ್ಲಿ ಆಕೆಯು ತನ್ನ ನೆಚ್ಚಿನ ಆಪ್ಗೆ ಲಾಗಿನ್ ಮಾಡಿ ಐಟಂಗಾಗಿ ಹುಡುಕುತ್ತಾರೆ. ಹಾಗಾಗಿ ಖರೀದಿಸಲು ಅವರಿಗೆ ಸೀಮಿತ ಆಯ್ಕೆಗಳು ಮಾತ್ರವೇ ಕಾಣಿಸುತ್ತೆ. ಹೆಚ್ಚಿನ ಆಯ್ಕೆಗಳನ್ನು ಹುಡುಕಲು ಆಕೆಯು ಬಹು ಆಪ್ಗಳ ನಡುವೆ ಕಣ್ಣು ಹರಿಸಬೇಕಾಗುತ್ತೆ. ಖರೀದಿದಾರರು ಬಳಸುವ ಆಪ್ಗಳಲ್ಲಿ ಹಲವಾರು ಇತರ ಮಾರಾಟಗಾರರು ಲಭ್ಯವಿರುವುದಿಲ್ಲ ಮತ್ತು ಅವರು ಬೆಲೆ, ಗುಣಮಟ್ಟ ಮತ್ತು ವಿತರಣೆ ವಿಷಯದಲ್ಲಿ ಆಕೆಗೆ ಉತ್ತಮ ಆಯ್ಕೆಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಆದರೆ ಪಾಪ, ಅವರನ್ನು ಕಂಡುಹಿಡಿಯಲು ಆಕೆಗೆ ಯಾವುದೇ ಅನ್ಯ ಮಾರ್ಗವಿಲ್ಲ. ಮತ್ತೊಂದೆಡೆ ಸಾಮಾನ್ಯ ಮಾರಾಟಗಾರರು ಸಾಮಾನ್ಯವಾಗಿ ಸೀಮಿತ ಸಂಖ್ಯೆಯ ಆಪ್ಗಳಿಗೆ ಮಾತ್ರವೇ ತಮ್ಮನ್ನು ತಾವು ಪಟ್ಟಿ ಮಾಡಿಕೊಳ್ಳುತ್ತಾರೆ. ಏಕೆಂದು ಊಹಿಸಿ. ಖರೀದಿದಾರರು ಪದೇ ಪದೇ ಅದೇ ವಸ್ತುಗಳನ್ನು ಆರ್ಡರ್ ಮಾಡುವ ಹಲವಾರು ಇತರ ಆಪ್ಗಳು ಲಭ್ಯವಿವೆ. ಅಲ್ಲಿ ಅವರು ನೋಂದಾಯಿಸಿಕೊಂಡಿರುವುದಿಲ್ಲ. ಇದು ಮಾರಾಟಗಾರರಿಗೆ ಬಹಳ ದೊಡ್ಡ ಅವಕಾಶ ತಪ್ಪಿದಂತಾಗುತ್ತದೆ. ಇದಲ್ಲದೆ ಮಾರಾಟಗಾರರು ತಾನು ಮಾರಾಟ ಮಾಡುವ ಆಪ್ಗಳ ನಿಯಮಗಳು ಮತ್ತು ಷರ್ತುಗಳಿಗೆ ಬದ್ಧರಾಗಿರಬೇಕಾಗುತ್ತದೆ ಮತ್ತು ಸಂಪೂರ್ಣ ಇ ಕಾಮರ್ಸ್ ಮೌಲ್ಯ ಸರಪಳಿಯನ್ನು ತಯಾರು ಮಾಡಲು ಅತ್ಯಂತ ಕಷ್ಟಕರ ಹಾಗೂ ದುಬಾರಿಯಾಗಿರುವ ಕಾರಣ ಹೆಚ್ಚಿನ ಮಾರಾಟಗಾರರಿಗೆ ತಮ್ಮದೇ ಆದ ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಿಸುವುದು ಕಾರ್ಯಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ಲಕ್ಷಾಂತರ ಖರೀದಿದಾರರು ಮತ್ತು ಮಾರಾಟಗಾರರು ಅಸ್ತಿತ್ವದಲ್ಲಿರುವ ಇ ಕಾಮರ್ಸ್ ಮಾದರಿಯನ್ನು ಸೇರಲು ಸಾಧ್ಯವಾಗುವುದಿಲ್ಲ. ಒಎನ್ಡಿಸಿ ಅಥವಾ ಡಿಜಿಟಲ್ ವಾಣಿಜ್ಯಕ್ಕಾಗಿ ಓಪನ್ ನೆಟ್ವರ್ಕ್ ಭಾರತ ಸರ್ಕಾರದ ಬೆಂಬಲಿತ ಉಪಕ್ರಮವಾಗಿದೆ. ಇದು ನೆಟ್ವರ್ಕ್ ಆಧಾರಿತ ಮುಕ್ತ ಪ್ರೋಟೋಕಾಲ್ ಆಗಿದ್ದು ಅದು ಎಲ್ಲಾ ಖರೀದಿದಾರರನ್ನು ನೆಟ್ವರ್ಕ್ನಲ್ಲಿರುವ ಎಲ್ಲಾ ಮಾರಾಟಗಾರರಿಗೆ ಸಂಪರ್ಕಿಸುವ ಮೂಲಕ ಭಾರತದಲ್ಲಿ ಇ ಕಾಮರ್ಸ್ ಲ್ಯಾಂಡ್ಸ್ಕೇಪ್ ಅನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತದೆ. ಇ ಕಾಮರ್ಸ್ ಮೌಲ್ಯ ಸರಪಳಿಯನ್ನು ಸರಳಗೊಳಿಸಲು ಅನುಮತಿಸುವ ಇಂಟರ್ ಆಪರೇಬಲ್ ಪ್ರೋಟೋಕಾಲ್ ಮೂಲಕ ಇದು ಸಂಭವಿಸುತ್ತದೆ. ಎರಡು ಆಪ್ಗಳು ಒಎನ್ಡಿಸಿ ನೆಟ್ವರ್ಕ್ನಲ್ಲಿ ಇರುವವರೆಗೆ ಬೇರೆ ಆಪ್ನಲ್ಲಿ ಪಟ್ಟಿ ಮಾಡಲಾದ ಮಾರಾಟಗಾರರೊಂದಿಗೆ ವ್ಯವಹರಿಸಲು ತನ್ನ ಒಂದು ಆಪ್ ಬಳಸುವ ಖರೀದಿದಾರರನ್ನು ಇದು ಮುಕ್ತವಾಗಿ ಸಂಪರ್ಕಗೊಳಿಸುತ್ತದೆ. ಒಎನ್ಡಿಸಿ ಡಿಜಿಟಲ್ ಪಾವತಿಗಳಿಗಾಗಿ ಯುಪಿಐ ಹೇಗೆ ಕಾರ್ಯನಿರ್ವಹಿಸುತ್ತದೆಯೋ ಅದೇ ರೀತಿಯಲ್ಲಿ ಕಳುಹಿಸುವವರು ಮತ್ತು ಸ್ವೀಕರಿಸುವವರು ವಿಭಿನ್ನ ಬ್ಯಾಂಕ್ಗಳನ್ನು ಹೊಂದಿರಬಹುದು ಮತ್ತು ವಿಭಿನ್ನ ಆಪ್ಗಳನ್ನು ಬಳಸಿ ಆಗಲು ವಹಿವಾಟನ್ನು ನಡೆಸಬಹುದು. ಹಾಗೆಯೇ ಒಎನ್ಡಿಸಿಯಲ್ಲಿ ಖರೀದಿದಾರ ಮತ್ತು ಮಾರಾಟಗಾರರು ವಿಭಿನ್ನ ಆಪ್ಗಳಲ್ಲಿರಬಹುದು, ಆದರೂ ಕೂಡ ವಹಿವಾಟನ್ನು ನಡೆಸಬಹುದು. ಇ ಕಾಮರ್ಸ್ ಉದ್ಯಮಕ್ಕೆ ಮುಂದಿನ ದೊಡ್ಡ ಕ್ರಾಂತಿಯನ್ನು ತರಲು ಒಎನ್ಡಿಸಿಯನ್ನು ವಿನ್ಯಾಸಗೊಳಿಸಲಾಗಿದೆ. ಒಎನ್ಡಿಸಿಯಿಂದ ಸಾಮಾನ್ಯ ಖರೀದಿದಾರರು ಹೇಗೆ ಪ್ರಯೋಜನ ಪಡೆಯುತ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ಒಬ್ಬ ಖರೀದಿದಾರನು ಚಾಟ್ ವಿಜೆಟ್ ಆಪ್, ಐವಿಆರ್ ಪರಿಹಾರ ಅಥವಾ ವೆಬ್ಸೈಟ್ ಮೂಲಭೂತವಾಗಿ ಯಾವುದೇ ರೀತಿಯ ಆಪ್ ಮೂಲಕ ನೆಟ್ವರ್ಕ್ನೊಂದಿಗೆ ಸಂಪರ್ಕ ಸಾಧಿಸಬಹುದು ಹಾಗೂ ಐಟಮ್ ಅನ್ನು ಹುಡುಕಬಹುದು. ಒಎನ್ಡಿಸಿ ಗೇಟ್ವೇ ಬಹು ಡೊಮೇನ್ ರಿಜಿಸ್ಟ್ರಿಯನ್ನು ಪರಿಶೀಲಿಸುತ್ತದೆ ಮತ್ತು ಹುಡುಕಲಾದ ಐಟಂನ ವರ್ಗದ ಪ್ರಕಾರ ಹೆಚ್ಚಿನ ಸಂಖ್ಯೆಯ ಮಾರಾಟಗಾರರಿಗೆ ಈ ಬಗ್ಗೆ ಪ್ರಸಾರ ಮಾಡುತ್ತದೆ. ಈ ಮಾರಾಟಗಾರರನ್ನು ನೆಟ್ವರ್ಕ್ನಲ್ಲಿರುವ ಯಾವುದೇ ಆಪ್ನಲ್ಲಿ ಪಟ್ಟಿ ಮಾಡಿರಬಹುದು. ಹುಡುಕಾಟ ಫಲಿತಾಂಶಗಳು ಖರೀದಿದಾರರಿಗೆ ತಮಗೆ ಬೇಕಾದುದನ್ನು ಆರಿಸುವ ಸಲುವಾಗಿ ಬಹು ಆಯ್ಕೆಗಳನ್ನು ತೋರಿಸುತ್ತವೆ. ಆಕೆಯು ತಾನು ಹೆಚ್ಚು ಇಷ್ಟಪಡುವವರನ್ನು ಆರಿಸಿಕೊಳ್ಳುತ್ತಾಳೆ. ನಂತರ ಆಕೆಯು ವಿತರಣಾ ಆಯ್ಕೆಗಳನ್ನು ಹುಡುಕುತ್ತಾಳೆ. ಎರಡೂ ಸ್ಥಳಗಳಲ್ಲಿ ಸೇವೆ ಸಲ್ಲಿಸುವ ಎಲ್ಲಾ ಲಾಜಿಸ್ಟಿಕ್ಸ್ ಪೂರೈಕೆದಾರರಿಗೆ ಗೇಟ್ವೇ ತನ್ನ ಸ್ಥಳದ ವಿವರಗಳೊಂದಿಗೆ ಮತ್ತು ಮಾರಾಟಗಾರನ ವಿನಂತಿಯನ್ನು ಪ್ರಸಾರ ಮಾಡುತ್ತದೆ. ಹುಡುಕಾಟ ಫಲಿತಾಂಶಗಳು ಆಕೆಗೆ ಆಯ್ಕೆ ಮಾಡಲು ಬಹು ವಿತರಣಾ ಆಯ್ಕೆಗಳನ್ನು ತೋರಿಸುತ್ತವೆ. ಉತ್ಪನ್ನಗಳನ್ನು ಸ್ವತಃ ತಲುಪಿಸುವ ಮಾರಾಟಗಾರರಿಂದ ಆಕೆಯು ಆಯ್ಕೆ ಮಾಡಬಹುದು ಅಥವಾ ಆಕೆಯು ಇತರ ವಿತರಣಾ ಸೇವಾ ಪೂರೈಕೆದಾರರಿಂದಲೂ ಕೂಡ ಆಯ್ಕೆ ಮಾಡಿಕೊಳ್ಳಬಹುದು. ಆಕೆಯು ತನಗೆ ಬೇಕಾದ ಅತ್ಯುತ್ತಮ ಆಯ್ಕೆಯನ್ನು ಆರಿಸಿಕೊಳ್ಳುತ್ತಾಳೆ. ನಂತರ ಆಕೆಯು ಚೆಕ್ಔಟ್ ಪುಟಕ್ಕೆ ಹೋಗುತ್ತಾಳೆ ಮತ್ತು ತನ್ನ ಆದ್ಯತೆಯ ಪಾವತಿ ವಿಧಾನದ ಮೂಲಕ ಪಾವತಿ ಮಾಡುವ ಮೊದಲು ವಿವರಗಳನ್ನು ಖಚಿತಪಡಿಸುತ್ತಾಳೆ. ಆಕೆಯು ವಹಿವಾಟನ್ನು ಪೂರ್ಣಗೊಳಿಸುತ್ತಾಳೆ ಹಾಗೂ ಹಣವನ್ನು ಎರಡೂ ಪಕ್ಷಗಳು ಸ್ವೀಕರಿಸುತ್ತವೆ. ಅದು ಅತ್ಯಂತ ಸುಲಭವಾಗಿದೆ ಅಲ್ಲವೇ? ಖರೀದಿದಾರರು ಬಹು ಉತ್ಪನ್ನಗಳು ಮತ್ತು ಸೇವೆಗಳನ್ನು ಆರ್ಡರ್ ಮಾಡುವ ಅಗತ್ಯವಿರುವ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ರಾಜ್ ಕೆಲಸದ ನಿಮಿತ್ತ ಕೇರಳಕ್ಕೆ ತೆರಳುತ್ತಿದ್ದಾರೆ ಹಾಗೂ ಅವರು ಕೆಲವು ಸೂಟ್ ಕೇಸ್ಗಳು, ಫ್ಲೈಟ್ ಟಿಕೆಟ್ಗಳು, ಮೂಲ ಮಲಯಾಳಂನ ಕೋರ್ಸ್ಗಳನ್ನು ಖರೀದಿಸಬೇಕಾಗಿದೆ ಮತ್ತು ಹೋಮ್ ಸ್ಟೇ ಅನ್ನು ಸಹ ಕಾಯ್ದಿರಿಸಿಕೊಳ್ಳಬೇಕಾಗಿದೆ. ಒಎನ್ಡಿಸಿ ಇಲ್ಲದಿದ್ದಲ್ಲಿ ಅವರು ಕನಿಷ್ಠ 4 ವಿಭಿನ್ನ ಆಪ್ಗಳ ಸಹಾಯದೊಂದಿಗೆ ಈ ಕಾರ್ಯವನ್ನು ಮಾಡಬೇಕಾಗುತ್ತದೆ. ಒಎನ್ಡಿಸಿಯ ಸಹಾಯದೊಂದಿಗೆ ಅವರು ತನ್ನ ಆಯ್ಕೆಯ ಯಾವುದೇ ಆಪ್ಗೆ ಲಾಗಿನ್ ಮಾಡಬಹುದು ಮತ್ತು ಒಂದೇ ಚೆಕ್ಔಟ್ ಅನುಭವದಲ್ಲಿ ಇವೆಲ್ಲವನ್ನು ಬುಕ್ ಮಾಡಬಹುದು. ಒಎನ್ಡಿಸಿಯಿಂದ ಮಾರಾಟಗಾರರು ಹೇಗೆ ಪ್ರಯೋಜನ ಪಡೆಯುತ್ತಾರೆ ಎನ್ನುವುದನ್ನು ಈಗ ನೋಡೋಣ. ಒಎನ್ಡಿಸಿಯ ಸಹಾಯದೊಂದಿಗೆ ಮಾರಾಟಗಾರರು ಸಂಪೂರ್ಣ ಮೌಲ್ಯ ಸರಪಳಿಗೆ ಕಡಿಮೆ ವೆಚ್ಚದ ಪ್ರವೇಶವನ್ನು ಪಡೆಯುತ್ತಾರೆ. ಮಾರಾಟಗಾರರು ನೆಟ್ವರ್ಕ್ನಲ್ಲಿರುವ ಯಾವುದೇ ಆಪ್ನ ಮೂಲಕ ಒಮ್ಮೆ ಮಾತ್ರವೇ ನೋಂದಾಯಿಸಿಕೊಳ್ಳಬೇಕಾಗುತ್ತದೆ
ಹಾಗೂ ನೆಟ್ವರ್ಕ್ನಲ್ಲಿರುವ ಎಲ್ಲ ಆಪ್ಗಳ ಮೂಲಕ ಸಂಪೂರ್ಣ ಖರೀದಿದಾರ ಪ್ರಪಂಚಕ್ಕೆ ಪ್ರವೇಶಿಸಬಹುದು. ಒಎನ್ಡಿಸಿನಲ್ಲಿ ಮಾರಾಟಗಾರರು ತಾವು ಯಾವ ನಿಯಮಗಳು ಮತ್ತು ಷರತ್ತುಗಳ ಮೇಲೆ ಕೆಲಸ ಮಾಡಲು ಬಯಸುತ್ತಾರೆ ಎನ್ನುವುದನ್ನು ಆಯ್ಕೆ ಮಾಡಬಹುದು. ಈ ಎಲ್ಲ ಅನುಕೂಲಗಳು ಮಾರಾಟಗಾರನಿಗೆ ಹೆಚ್ಚಿದ ಲಾಭದಾಯಕತೆಗೆ ಕಾರಣವಾಗುತ್ತವೆ. ಇಂದಿನ ಪ್ಲಾಟ್ಫಾರ್ಮ್ ಕೇಂದ್ರೀಕೃತ ಜಗತ್ತಿನಲ್ಲಿ ಮಾರಾಟಗಾರರು ಪ್ಲಾಟ್ಫಾರ್ಮ್ಗಳು ನೀಡುವ ಪರ್ಯಾಯಗಳಿಂದ ಬದಲಾಯಿಸಲ್ಪಡುವ ಅಪಾಯವನ್ನು ಎದುರಿಸುತ್ತಾರೆ. ಇದರಿಂದಾಗಿ ಅವರು ಖರೀದಿದಾರರ ಪ್ರಪಂಚಕ್ಕೆ ತಮ್ಮ ಪ್ರವೇಶವನ್ನು ಕಳೆದುಕೊಳ್ಳುತ್ತಾರೆ. ಒಎನ್ಡಿಸಿ ಮತ್ತೊಂದೆಡೆ ಈ ರೀತಿಯ ಬದಲಿ ಅಪಾಯವನ್ನು ನಿವಾರಿಸುತ್ತದೆ. ಮಾರಾಟಗಾರರು ಮುಂದಿನ ಮಾರಾಟಗಾರರ ಆಪ್ಗೆ ಹೋಗಬಹುದು ಹಾಗೂ ಅದರಿಂದಾಗಿ ಯಾವುದೇ ಖರೀದಿದಾರರಿಗೆ ಗೋಚರತೆಯನ್ನು ಕಳೆದುಕೊಳ್ಳುವುದಿಲ್ಲ. ಈ ಸಂದರ್ಭದಲ್ಲಿ ಎಲ್ಲಾ ಖರೀದಿದಾರರು ನಿಮ್ಮನ್ನು ವೀಕ್ಷಿಸುವುದನ್ನು ಮುಂದುವರಿಸಬಹುದು. ಮಾರಾಟಗಾರರು ನೆಟ್ವರ್ಕ್ ವ್ಯಾಪಕ ಖ್ಯಾತಿಯನ್ನು ಸಹ ನಿರ್ವಹಿಸಬಹುದು. ಅಂದರೆ ನೀವು ಬೇರೆ ಮಾರಾಟಗಾರರ ಆಪ್ ಮೂಲಕ ಸೇರಿದಾಗಲೂ ನಿಮ್ಮ ಖ್ಯಾತಿಯು ಹಾಗೆಯೇ ಉಳಿಯುತ್ತದೆ. ಒಎನ್ಡಿಸಿಯೊಂದಿಗೆ ಮಾರಾಟಗಾರರು ತಮ್ಮ ವ್ಯವಹಾರದ ಬಗ್ಗೆ ಕ್ರಿಯಾಶೀಲ ಒಳನೋಟಗಳನ್ನು ಪಡೆಯಲು ಮಾರಾಟಗಾರರ ಆಪ್ನಿಂದ ಶ್ರೀಮಂತ ವ್ಯಾಪಾರ ವರ್ಧನೆಯ ವಿಶ್ಲೇಷಣೆಗಳನ್ನು ಸಹ ಪಡೆಯುತ್ತಾರೆ. ಒಂದು ತಂತ್ರಜ್ಞಾನ ಕಂಪನಿಯಾಗಿ ನೀವು ಒಎನ್ಡಿಸಿ ನೆಟ್ವರ್ಕ್ನಲ್ಲಿ ತಂತ್ರಜ್ಞಾನ ಪೂರೈಕೆದಾರರಿಗೆ ನಿಮ್ಮನ್ನು ಪಟ್ಟಿ ಮಾಡಿಕೊಳ್ಳಬಹುದು. ಅದರೊಂದಿಗೆ ನೆಟ್ವರ್ಕ್ನಲ್ಲಿರುವ ಹೆಚ್ಚಿನ ಸಂಖ್ಯೆಯ ಇತರ ಆಪ್ಗಳಿಗೆ ನೀವು ತಕ್ಷಣ ಕಾಣಿಸಿಕೊಳ್ಳಬಹುದು. ಇದನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ನೀವು ಇಮೇಜ್ ಪ್ರೊಸೆಸಿಂಗ್ ಆಧಾರಿತ ಕ್ಯಾಟಲಾಗ್ ರಚನೆಯ ಸಾಧನವನ್ನು ನಿರ್ಮಿಸಿದ್ದೀರಿ ಎಂದು ತಿಳಿದುಕೊಳ್ಳಿ ಹಾಗೂ ನಿಮ್ಮ ತಂತ್ರಜ್ಞಾನ ಪರಿಹಾರವನ್ನು ನೀವು ಒಎನ್ಡಿಸಿಯೊಂದಿಗೆ ಪಟ್ಟಿ ಮಾಡುತ್ತೀರಿ. ನೆಟ್ವರ್ಕ್ನಲ್ಲಿರುವ ಮಾರಾಟಗಾರರ ಆಪ್ಗಳು ತಮ್ಮ ಮಾರಾಟಗಾರರಿಗೆ ಕ್ಯಾಟಲಾಗ್ಗಳನ್ನು ನಿರ್ಮಿಸಲು ನಿಮ್ಮ ತಂತ್ರಜ್ಞಾನವನ್ನು ಬಳಸಿಕೊಳ್ಳಬಹುದು. ಮಾರಾಟಗಾರರು ಉತ್ಪನ್ನದ ಚಿತ್ರವನ್ನು ಕ್ಲಿಕ್ ಮಾಡುತ್ತಾರೆ ಹಾಗೂ ಐಟಮ್ ಅನ್ನು ಬಹು ಭಾಷೆಗಳಲ್ಲಿ ಸ್ವಯಂಚಾಲಿತವಾಗಿ ಗುರುತಿಸಲಾಗುತ್ತದೆ. ಅವರು ಬೆಲೆ ವಿವರಗಳನ್ನು ಸೇರಿಸುತ್ತಾರೆ ಮತ್ತು ಇತರ ಉತ್ಪನ್ನಗಳಿಗೆ ತಕ್ಷಣವೇ ಕ್ಯಾಟಲಾಗ್ ರಚಿಸಲು ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತಾರೆ. ತಂತ್ರಜ್ಞಾನ ಪೂರೈಕೆದಾರರಾಗಿ ಇದು ನಿಮಗೆ ವಿವಿಧ ರೀತಿಯ ಮಾದರಿಗಳ ಮೂಲಕ ತ್ವರಿತ ಹಣ ಗಳಿಕೆಯ ಅವಕಾಶಗಳನ್ನು ನೀಡುತ್ತದೆ. ನಿಮ್ಮ ಗೋ ಟು ಮಾರ್ಕೆಟ್ ತಂತ್ರವನ್ನು ಹೆಚ್ಚಿಸಿಕೊಳ್ಳಲು ಹಾಗೂ ಯಾವುದೇ ಸಮಯದಲ್ಲಿ ನಿಮ್ಮ ವ್ಯಾಪಾರವನ್ನು ಅಳೆಯಲು ಇದು ಅತ್ಯಂತ ಪ್ರಬಲವಾದ ಮಾರ್ಗವಲ್ಲವೇ? ಹಾಗಾದರೆ ನೀವು ಒಎನ್ಡಿಸಿ ನೆಟ್ವರ್ಕ್ನ ಭಾಗವಾಗುವುದು ಹೇಗೆ? ಇ ಕಾಮರ್ಸ್ ಪ್ಲೇಯರ್ ಆಗಿ ನೀವು ನೆಟ್ವರ್ಕ್ನಲ್ಲಿ ಒಂದು ಅಥವಾ ಬಹು ಪಾತ್ರಗಳನ್ನು ಅಳವಡಿಸಿಕೊಳ್ಳಬಹುದು ಹಾಗೂ ಅದರ ಬೆಳೆಯುತ್ತಿರುವ ವ್ಯಾಪ್ತಿಯ ಪ್ರಯೋಜನಗಳನ್ನು ಬಳಸಿಕೊಳ್ಳಬಹುದು. ನೀವು ಖರೀದಿದಾರ ಆಪ್ ಮಾದರಿಯಲ್ಲಿ ಸೇರಿಕೊಳ್ಳಬಹುದು ಮತ್ತು ಒಎನ್ಡಿಸಿ ನೆಟ್ವರ್ಕ್ನಲ್ಲಿ ಯಾವುದೇ ಮಾರಾಟಗಾರರಿಂದ ಖರೀದಿಸಲು ನಿಮ್ಮ ಆಪ್ ಅನ್ನು ಬಳಸಲು ನಿಮ್ಮ ಖರೀದಿದಾರರ ನೆಲೆಗೆ ಪ್ರವೇಶವನ್ನು ಪಡೆಯಬಹುದು. ನೀವು ಮಾರಾಟಗಾರರ ಆಪ್ ಮಾದರಿಯಲ್ಲಿ ಸೇರಿಕೊಳ್ಳಬಹುದು ಹಾಗೂ ನಿಮ್ಮ ವ್ಯಾಪಾರಿಗಳು ಮತ್ತು ಮಾರಾಟಗಾರರು ನೆಟ್ವರ್ಕ್ನಲ್ಲಿ ಈಗಾಗಲೇ ಇರುವ ದೊಡ್ಡ ಖರೀದಿದಾರರ ನೆಲೆಯನ್ನು ಪ್ರವೇಶಿಸಬಹುದು. ನೀವು ಗೇಟ್ವೇ ಆಗಿಯೂ ಕೂಡ ಸೇರಿಕೊಳ್ಳಬಹುದು ಹಾಗೂ ನಿರ್ದಿಷ್ಟ ಡೊಮೇನ್ ಅಥವಾ ಸ್ಥಳದಲ್ಲಿ ಖರೀದಿದಾರ ಆಪ್ಗಳಿಂದ ಮಾರಾಟಗಾರರ ಆಪ್ಗಳಿಗೆ ಹುಡುಕಾಟ ಪ್ರಶ್ನೆಗಳನ್ನು ಸಹ ಪ್ರಸಾರ ಮಾಡಬಹುದು ಅಥವಾ ನೀವು ತಂತ್ರಜ್ಞಾನ ಪೂರೈಕೆದಾರರಾಗಿ ಸೇರಿಕೊಳ್ಳಬಹುದು. ಹಾಗಾಗಿ ನಿಮ್ಮ ತಂತ್ರಜ್ಞಾನವನ್ನು ಬಳಸಬಹುದಾದ ಹೆಚ್ಚಿನ ಸಂಖ್ಯೆಯ ಇ ಕಾಮರ್ಸ್ ಆಟಗಾರರಿಗೆ ತಕ್ಷಣವೇ ಪ್ರವೇಶಿಸುವ ಅವಕಾಶವನ್ನು ನೀಡಬಹುದು. ಒಎನ್ಡಿಸಿ ಎಂಬುದು ಡಿಪಿಐಐಟಿ ವಾಣಿಜ್ಯ ಸಚಿವಾಲಯ ಭಾರತ ಸರ್ಕಾರದ ಉಪಕ್ರಮವಾಗಿದೆ. ನೆಟ್ವರ್ಕ್ ಅನ್ನು ರಾಷ್ಟ್ರೀಯ ಖ್ಯಾತಿಯ ಸಂಸ್ಥೆಗಳಿಂದ ಬೆಂಬಲಿತವಾಗಿರುವ ಲಾಭರಹಿತ ಕಂಪನಿಯು ನಿರ್ವಹಿಸುತ್ತಿದೆ. ಈ ಉಪಕ್ರಮವನ್ನು ದಿಗ್ಗಜರಿಂದ ಕೂಡಿರುವ ಸಲಹಾ ಮಂಡಳಿಯು ಮಾರ್ಗದರ್ಶನ ಮಾಡುತ್ತಿದೆ. ಒಎನ್ಡಿಸಿ ನಿಜವಾದ ಮೇಡ್ ಇನ್ ಇಂಡಿಯಾ ಡಿಜಿಟಲ್ ಕ್ರಾಂತಿಯಾಗಿದೆ ಮತ್ತು ಅನುಭವಿ ನಾಯಕತ್ವದ ತಂಡದಿಂದ ಅದನ್ನು ನಡೆಸಲಾಗುತ್ತಿದೆ. ಒಎನ್ಡಿಸಿ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ಗೆ ಲಾಗಿನ್ ಮಾಡಿ ಅಥವಾ ಇಮೇಲ್ ಮೂಲಕ ನಮ್ಮನ್ನು ಸಂಪರ್ಕಿಸಿ.